ನಮಸ್ಕಾರ ಪ್ರಿಯ ವೀಕ್ಷಕರೇ, ಆಯುಷ್ ವಾಹಿನಿಯ ಎಲ್ಲ ನಮ್ಮ ಆತ್ಮೀಯ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಅಚ್ಚುಮೆಚ್ಚಿನ ಬ್ರಹ್ಮಲಿಖಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸ್ವಾಗತ. ಹಣೆ ಬರಹಕ್ಕೆ ಹೊಣೆಯಾರು, ಇಲ್ಲಿ ನಾವೆಲ್ಲರೂ ಗೊಂಬೆ. ಆತ ನಮ್ಮ ಸೂತ್ರಧಾರ ಮೇಲಿದ್ದಾನೆ, ಅವನು ನಡೆಸಿದಂತೆ ನಾವು ನಡೀಲೇಬೇಕು. ಯಾಕೆಂದ್ರೆ ಆ ಭಗವಂತ ನಮ್ಮ ಹಣೆಯಲ್ಲಿ ಏನೇನು ಲಭ್ಯವಿದೆ ಅಂತ ಬರೆದಿದ್ದಾನೋ ಅದಷ್ಟೇ ನಮಗೆ ಲಭ್ಯವಾಗೋದಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು ಬೊಪ್ಪದು ತಪ್ಪದು, ತಪ್ಪದು ಬೊಪ್ಪದು ಅಂತ. ಅಂದ್ರೆ ನಮ್ಮ ಜೀವನದಲ್ಲಿ ಏನೇನು ಬರಬೇಕು ಅಂತಿರುತ್ತೋ ಅದನ್ನ ಯಾರಿಂದಲೂ ತಪ್ಪಿಸೋದಕ್ಕಾಗೋದಿಲ್ಲ. ಆದ್ರೆ ಯಾವುದು ಭಗವಂತ ನಮ್ಮ ಹಣೆಯಲ್ಲಿ ಬರೆದಿರೋದಿಲ್ವೋ ಅದನ್ನ ನಾವು ಏನೇ ಮಾಡಿದ್ರು ಕೂಡ ಗಳಿಸೋದಕ್ಕಾಗೋದಿಲ್ಲ ಅಂತಾರೆ. ಅಂದ್ರೆ ಇವೆಲ್ಲವೂ ಹಣೆ ಬರಹದ ಮೇಲೆಯೇ ಇವೆಲ್ಲವೂ ಡಿಸೈಡ್ ಆಗುತ್ತಾ ಅನ್ನುವಂತಹ ವಿಚಾರವನ್ನ ಇವತ್ತು ನಮಗೆ ನಮ್ಮ ಆತ್ಮೀಯ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಜಿ ಆದಂತಹ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಬನ್ನಿ, ಮೊದಲಿಗೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಗುರುಜಿ. ಇಷ್ಟೊತ್ತು ನಾವು ಮಾತಲ್ಲೂ ಹೇಳ್ತೀವಿ, ಏನ್ ಮಾಡೋದು ಎಲ್ಲ ನನ್ನ ಹಣೆ ಬರ, ಏನೇ ಆದ್ರೂ ಕೂಡ ಹಣೆ ಬರಕ್ಕೆ ನಾವು ಡೈರೆಕ್ಟ್ ಆಗಿ ಹಣೆ ಬರನ ಟಾರ್ಗೆಟ್ ಮಾಡ್ತೀವಿ. ಸೊ ಹಣೆ ಬರಹ ಮನುಷ್ಯನ ಜೀವನದಲ್ಲಿ ಅಷ್ಟು ಮುಖ್ಯವಾಗುತ್ತ? ಬಹಳನೇ ಮುಖ್ಯ ಅಂತ ಹೇಳ್ಬೇಕಾಗತ್ತೆ. ಆದ್ರೆ ಹಣೆ ಬರಹ ಅಂದ್ರೆ ಏನು ಅಂತ ಯಾರಿಗೂ ನಿಜವಾಗ್ಲೂ ಗೊತ್ತಿಲ್ಲ. ಇವ್ ಹಣೆ ಅಂದ್ರೆ ಈ ಪೋರ್ಷನ್ ಹೌದು, ಅದ್ಲೇನೋ ಬರ್ದಿರಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಇವಾಗ ನಾವೇನಾದ್ರೂ ಬೇಜಾರಾಯ್ತು ಅಂತ ಮುಖ ಸೆಂಟರ್ಸ್ಕೊಂಡ್ರೆ ಇಲ್ಲಿ ಕೆಲವು ಲೈನ್ಸ್ ಬರುತ್ತೆ. ಇಲ್ಲಿ ಬರೋದಕ್ಕಿಂತ ಇಲ್ಲಿ ಜಾಸ್ತಿ ಬರುತ್ತೆ ಲೈನ್ಸ್. ಮತ್ತೆ ಇನ್ನೊಂದಂದ್ರೆ ಈ ಪೋರ್ಷನ್ ಅಲ್ಲಿ ಹಿಂದ್ಗಡೆ ನಮಗೆ ಬ್ರೈನ್ ಇರೋದು, ಆ ಬ್ರೇನ್ ನಿಮ್ಮ ಹಣೆ ಬರಹನ ಡಿಸೈಡ್ ಮಾಡುತ್ತದೆ. ಮತ್ತೆ ಬುದ್ಧಿ ಕರ್ಮಾನುಸಾರೇಣ ಅಂತ ಹೋದ ಜನ್ಮದ ಕರ್ಮಗಳು ಇರುತ್ತೆ ನೋಡಿ, ಅದು ಆ ಬ್ರೇನ್ನ ಕೆಲವು ಇದರಲ್ಲಿ ಪುಷ್ ಮಾಡುತ್ತೆ. ಆಕ್ಚುಲಾಗಿ ಏನಾಗುತ್ತೆ ಅಂದ್ರೆ ಹಣೆ ಬರಹ ಅಂದ್ರೆ ಒಂದು ಕರ್ಮಾನುಸಾರವಾಗೋದು, ರಿಫ್ಲೆಕ್ಷನ್ ಫಾರ್ ಪಾಸ್ಟ್ ಆಕ್ಟಿವಿಟೀಸ್ ಅಂತ. ಕೆಲವೆಲ್ಲ ಈ ಜನ್ಮದ ಕರ್ಮಗಳು ಈ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗ್ತಾ ಬರುತ್ತೆ. ಬಟ್ ಎಲ್ಲಾನು ಹಣೆ ಬರ ನಾವು ಹಿಂಗೆ ಇರಬೇಕು ಅಂತ ಹಣೆಯಲ್ಲಿ ಬರೆದು ಬಿಟ್ಟಿದೆ ಅಂತ ನಾವು ಗೋಳಾಡ್ತಾರೆ ನೋಡಿ, ಅದು ಬಹಳ ದೊಡ್ಡ ತಪ್ಪಾಗತ್ತೆ. ಇದರಲ್ಲಿ ವರಾಹಮಿಹಿರಾಚಾರ್ಯರು ಅವರು ಅಥಾರಿಟಿ ಅವರು ಜ್ಯೋತಿಷ್ಯಕ್ಕೆ, ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ, ಅವ್ರದೇ ಎಕ್ಸಾಂಪಲ್ ಕೊಡ್ತಾರೆ. ಏನಾಗತ್ತೆ ಅಂದ್ರೆ ಆ ಊರು ರಾಜ ಇರ್ತಾನಲ್ಲ, ಅವನು ಮಗ ಬಂದ್ಬಿಟ್ಟು ಪಟ್ಟಾಭಿಷೇಕ ಅಂದ್ರೆ ಅವನು ಯುವರಾಜ ಆಗೋದು ಪಟ್ಟಾಭಿಷೇಕದ್ದು ಅಂತ ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ. ಅದನ್ನ ಬೇರೆ ಯಾರು ಫಿಕ್ಸ್ ಮಾಡ್ಕೊಡ್ತಾರೆ, ಯಾಕಂದ್ರೆ ಇವರು ವರಾಹಮಿಹಿರಾಚಾರ್ಯರು ಅವಾಗ ಊರಲ್ಲಿರಲ್ಲ, ಬೇರೆ ಯಾರು ಫಿಕ್ಸ್ ಮಾಡ್ಕೊಡ್ತಾರೆ. ಆಮೇಲೆ ಇವ್ರು ಬಂದ್ಮೇಲೆ ಹೇಳ್ತಾರೆ ಮುಹೂರ್ತ ಸರಿ ಇಲ್ಲ ಅದು. ಅವಾಗ ರಾಜ ಹೇಳ್ತಾನಂತೆ ಇವನೊಬ್ಬನೇ ಮಗ ಇರೋದು ನನಗೆ, ಅವನು ಯುವರಾಜ ಆಗ್ಲೇಬೇಕು ಅವನು. ಸೊ ಅವನು ಯುವರಾಜ ಇದ್ದಾಗ ಇವಾಗ ಸದ್ಯಕ್ಕೆ ನಾನು ರಾಜನಾಗಿದ್ದೀನಿ, ಮಿಕ್ಕಿದೆಲ್ಲ ಅಡ್ಮಿನಿಸ್ಟ್ರೇಷನ್ ನಾನು ನೋಡ್ಕೊಳ್ತೀನಿ. ಸೊ ಇವನು ಸುಮ್ಮನೆ ಓಡಾಡ್ಕೊಂಡಿರ್ಬೇಕಲ್ಲ, ಏನ್ ತೊಂದ್ರೆ ಅಂತ ಮುಹೂರ್ತ ಯಾಕೆ ಇಟ್ಕೋಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರಂತೆ ಅವತ್ತೊಂದು ಯೋಗ ಇದೆ ಗಂಡ ಯೋಗ ಅಂತ. ಅದಕ್ಕೆ ನಾವು ಗಂಡಾಂತರಕ್ಕೆ ಗಂಡ ಯೋಗ ಅಂತ ಒಂದು ಸಂಸ್ಕೃತದಲ್ಲಿ ಪದ ಬರುತ್ತೆ, ಗಂಡ ಯೋಗ ಅಂತ ಇದೆ. ಆವತ್ತು ಪಟ್ಟಾಭಿಷೇಕ ಆಗಿದ್ರೆ ಅದಾಗಿದ್ದ 8 ದಿವಸದೊಳಗಡೆ ಈ ವರಾಹ ಅಂತ ಇರುತ್ತೆ ನೋಡಿ, ಬೋರ್, ವೈಲ್ಡ್ ಬೋರ್, ಅದರಿಂದ ಅವನ ಪ್ರಾಣ ಹೋಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರಂತೆ. ಅವಾಗ ರಾಜ ಹೇಳ್ತಾನಂತೆ ಪಟ್ಟಾಭಿಷೇಕಕ್ಕೂ ಅವನ ಆಯಸ್ಸಿಗೂ ಏನ್ ಸಂಬಂಧ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ ಒಂದೊಂದು ನಾವು ಏನೇನು ಕೆಲಸ ಕಾರ್ಯ ಮಾಡ್ತೀವಿ ಅದು ಒಂದು ರಿಫ್ಲೆಕ್ಷನ್ ಆಗುತ್ತೆ. ಅದಕ್ಕೆ ರಾಜ ಹೇಳ್ತಾನಂತೆ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ಇವಾಗ, ಮತ್ತೆ ಅಕ್ಕಪಕ್ಕದ ರಾಜ್ಯದವ್ರನ್ನೆಲ್ಲ ಕರೆದು ಬಿಟ್ಟಿದ್ದೀನಿ ನಾನು, ನನ್ನ ಪ್ರೆಸ್ಟೀಜ್ ಕ್ವಶನ್ ಅನ್ನೋದು, ಅದಕ್ಕೆ ಏನು ಮಾಡ್ಬೇಕು ಇವಾಗ ಅಂತ ಕೇಳಿದ್ರೆ ಅವನು ಹೇಳ್ತಂತೆ ನೀವು ಪ್ರೆಸ್ಟೀಜ್ ಇಟ್ಕೊಳ್ಳಿ, ನಾನು ಪರಿಹಾರ ಸೂಚಿಸ್ತೀನಿ. ಅದಿಷ್ಟು ಮಟ್ಟಕ್ಕೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇವತ್ತಿನ ಯೋಗ ಬಂದು ಬಹಳ ಕೆಟ್ಟದಾಗಿದೆ. ನೀವು ಫಿಕ್ಸ್ ಮಾಡಿರೋದು ಯೋಗನ ಅದು ಬಹುಶಃ ಆ ಪುರೋಹಿತರ ಗೊತ್ತಾಗಿಲ್ಲ, ಅದು ಪ್ರಯತ್ನ ಪಡೋಣ ಅಂತ ಹೇಳ್ತಾನಂತೆ. ಅವಾಗ ರಾಜ ಏನ್ ಮಾಡ್ತಾನಂತೆ ಅಂದ್ರೆ ಯುವರಾಜಂದು ರೂಮ್ ಇರ್ತಂಡಿ ಕೋಣೆ, ಅದು ಸುತ್ತಲೂ ಸೈನಿಕರನ್ನ ಹಾಕ್ಬಿಟ್ಟು ಸೊಳ್ಳೆ ಕೊಣ ಬರ್ದಿರೋಂಗೆ ಆ ಕಾಲದಲ್ಲಿ ಏನ್ ಏರ್ ಕಂಡೀಷನಿಂಗ್ ಇತ್ತೋ ಅದೆಲ್ಲ ಮಾಡಿಕೊಂಡು 24 ಅವರ್ ಸೆಕ್ಯೂರಿಟಿ, ಅದು ಇವ್ರು ಹೇಳಿರ್ತಲ್ಲ ಇದು ಹಂದಿಯಿಂದ ಆಗ್ಬೋದು ಅಂತ. ವರಾಹ ಅಂದ್ರೆ ಎಲ್ಲ ಹಂದಿ ಬರುತ್ತೆ, ಇದು ಇದು ಇರೋದು 2ನೇ ಮಾಡಿ ಇಲ್ಲಿ ನಮ್ಮ ಮಾಳಿಗೆ, ಇವರೆಲ್ಲ ಸೈನಿಕರು ಇದ್ದಾರೆ ಎಲ್ಲ ಫುಲ್ಲಿ ಎಕ್ವಿಪ್ಡ್, ಹೆಂಗ್ ಸಾಧ್ಯ ಅಂತ ರಾಜನಿಗೆ ಆಶ್ಚರ್ಯ, ಏನಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ. ಆವಾಗ ಏನಾಗುತ್ತೆ ಅಂದ್ರೆ ಇದೆಲ್ಲ ಪಟ್ಟಾಭಿಷೇಕ ನಡೆಯುತ್ತಂತೆ, ಪರಮಚಾರ್ಯನ ಏನೋ ಒಂದು ಪರಿಹಾರ ಹೇಳಿರ್ತಾರೆ, ಪಟ್ಟ ಹುಡುಗಾನೇ ಮಾಡ್ಬೇಕು ಅಂತ ಹೇಳಿರ್ತಾರೆ ಯುವರಾಜನೇ, ಅವನು ಮಾಡೋದಿಲ್ಲ ಸೋಂಬೇರಿ ಅವನು, ಅದಕ್ಕೆ ಹಣೆ ಬರಂತ ಅವಾಗ ಅನ್ಕೊಳ್ತೀವಿ ನೋಡಿ. ಆವಾಗ ಏನಾಗುತ್ತೆ ಅಂದ್ರೆ ಪಟ್ಟಾಭಿಷೇಕ ಆಗಿತ್ತು ಬಂದು ಸಪ್ತಮಿ ದಿವಸ ಆಗತ್ತಂತೆ. ಸೊ ಅಲ್ಲಿಂದ 8 ತಿಥಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತೆ, 15ನೇ ತಿಥಿ ಅಂತ ಹೇಳ್ತಲ್ಲ ಅಮಾವಾಸ್ಯೆ ಬರುತ್ತೆ.
ಆ ಅಮಾಸ್ಯ ದಿವಸ ಅವನು ಮಲಗಿರ್ತಾನೆ. ಯಾರು ಯುವರಾಜ ಅವನು ಹಾಸಿಗೆ ಮೇಲೆ ರಾತ್ರಿ ಮಲಗಿರ್ತಾನೆ, ಸುತ್ತಲೂ ಸೈನಿಕರೆಲ್ಲ ಇದ್ದಾರೆ, ಯಾರು ಬರೋಂಗಿಲ್ಲ ಅಂತ. ಹಿಂದಿನ ಕಾಲದಲ್ಲಿ ಇವಾಗ ಈ ಚಾಂಡೇಲಿಯರ್ಸ್ ಅಂತ ಇರುತ್ತೆ ಲೈಟ್ಗಳು, ಇವಾಗ ಕೆಲವು ಮನೆಗಳಲ್ಲಿ ಈಗಲೂ ಹಾಕೊಳ್ತಾರೆ ದೀಪಗಳು, ಹಾಗೆಲ್ಲ ಕ್ಯಾಂಡಲ್ಸ್ ಹಚ್ಚಿ ಹಾಕೋರು. ಅದರಲ್ಲಿ ಒಂದು ದೊಡ್ಡ ಚಾಂಡೇಲಿಯರ್ ಇರುತ್ತೆ ಅವನು ಮೇಲ್ಗಡೆ, ಅದರಲ್ಲಿ ಒಂದು ವರಾಹದೊಂದು ಇಮೇಜ್ ಇರುತ್ತೆ, ವೈಲ್ಡ್ ಬೋರ್ದು ಇಮೇಜ್ ಇರುತ್ತೆ. ಇನ್ ಮಲಗಿದಾಗ ಕರೆಕ್ಟ್ ಆಗಿ ರಾತ್ರಿ 1 ಗಂಟೆ 2 ಗಂಟೆಗೆ ಅದು ಬಿದ್ದೋಗುತ್ತೆ, ಬಿದ್ದಲ್ಲಿ ಚುಚ್ಕೊಂಡ್ಬಿಡುತ್ತಂತೆ ಹಣೆಗೆನೆ, ಪ್ರಾಣ ಹೋಗಲ್ಲ, ತಪ್ಪಿಸ್ಕೊಳ್ತಾನೆ, ಯಾಕಂದ್ರೆ ಕೂಕೊಳ್ತಾನೆ ಕಿರ್ಚ್ಕೊಳ್ತಾನೆ. ಅವಾಗ ಆ ಕಾಲದ ವೈದ್ಯರು ಬಂದ್ರು, ಆಗ ಏನ್ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಏನಿತ್ತು ಗೊತ್ತಿಲ್ಲ, ಎಲ್ಲ ಅಟೆಂಡ್ ಮಾಡ್ತಾರೆ, ಆಮೇಲೆ ಎತ್ಕೊಂಡ್ಬಿಟ್ಟು ಪಾರ್ ಮಾಡ್ತಾರೆ. ಆವಾಗ ರಾಜ ಬಂದು ಇವ್ರನ್ನ ಕೇಳ್ತಂತೆ ಗುರುಗಳನ್ನ, ಇದು ಹಿಂಗೆ ಆಗೋಯ್ತಲ್ಲ, ನೀವು ಹೆಂಗೆ ಹೇಳಿದ್ರಿ ಹಾಗೆ ಅಂತ ಅವ್ರು ಹೇಳಿದ್ರಂತೆ, ಅದು ವಿಧಿ. ಬಟ್ ಬದುಕಿದ್ದು ಹೇಗೆ ಅಂದರೆ, ನಾನು ಅವನ ಹೆಸರಲ್ಲಿ ಸಂಕಲ್ಪ ಮಾಡಿಬಿಟ್ಟು ವರಾಹಂದು ಕೆಲವು ಇದು ಋಷ್ಯ ಮಂತ್ರಗಳಿರುತ್ತೆ, ಉಚ್ಚಿಷ್ಟ ಮಂತ್ರಗಳು ಅಂತ, ಆ ಮಂತ್ರಗಳು ಅವನ ಹೆಸರಲ್ಲಿ ಸಂಕಲ್ಪ ಮಾಡಿದ್ದೆ. ಅದಕ್ಕೆ ಆ ಕೊಂಬುಗಳು ಅರ್ಧ ಮಾತ್ರ ಚುಚ್ಚಿಕೊಳ್ಳೋದು, ಪೂರ್ತಿ ಚುಚ್ಚಿಕೊಳ್ಳಿಲ್ಲ, ಅವನು ಉಳ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಸೊ ವಿಧಿ ನಡೀತು, ಬಟ್ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಕೊಂಡೋಗಿತ್ತು. ಬಟ್ ಕೆಲವು ಕೇಸಸ್ ಅಲ್ಲಿ ಈ ದೊಡ್ಡ ದೊಡ್ಡ ಪ್ರಕೃತಿ ವಿಕೋಪಗಳೆಲ್ಲ ಆಗತ್ತೆ ನೋಡಿ, ಅದು ನಾವು ತಡ್ಕೊಳಕ್ ಆಗಲ್ಲ ಮುಕ್ಕಾಲ್ ಪಾಲು. ಬಟ್ ಯಾರು ಮೊದ್ಲಿಂದ ಹುಟ್ಟದಾಗಿಂದ ವಿಲ್ ಪವರ್ ಬಹಳ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಕೆಲವು ಸಿಂಪಲ್ ಆಗಿರುವಂತಹ ಪರಿಹಾರಗಳು ಮಾಡ್ಕೊಂಡ್ ಬರ್ತಾ ಇರ್ತಾರೋ ಅದು ದೈವಿಕವಾಗಿ ಮಾಡಬೇಕು ಅಂತಿಲ್ಲ. ಸ್ಪಿರಿಚುಯಾಲಿಟಿ ಇಸ್ ಡಿಫ್ರೆಂಟ್, ಬೀಂಗ್ ರಿಲಿಜಿಯಸ್ ಇಸ್ ಡಿಫ್ರೆಂಟ್. ಇತ್ತೀಚೆಗೆ ಒಂದು ದಂಪತಿ ಬಂದಿದ್ರು, ಗಂಡ ಹೆಂಡತಿ ಬಂದಿದ್ರು. ಸೊ ಅವ್ರದ್ದು ವಿಚಿತ್ರವಾಗಿ ಅವ್ರ ಹೇಗೆ ಫೇಟ್ನ ವಿಧಿಯನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ತಿಳಿಸ್ತೀನಿ. ಇದನ್ನ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ಕೇಳ್ತಾರೆ ಎಷ್ಟ್ ಮಟ್ಟಕ್ಕೆ ಫೇಟು ಎಷ್ಟ್ ಮಟ್ಟಕ್ಕೆ ಫ್ರೀ ವಿಲ್ ಅಂತ. ಸೊ ಸ್ವಲ್ಪ ಮಟ್ಟಕ್ಕೆ ಫ್ರೀ ವಿಲ್ ಇರುತ್ತೆ ಹೇಳೋದಕ್ಕೆ ಇದೆಲ್ಲ ನಾನು ಹೇಳ್ಬೇಕಾಗತ್ತೆ, ಅದನ್ನ ತಿಳಿಸ್ತೀನಿ ನಾನು. ಮುಂದಕ್ಕೆ ಏನಾಯ್ತು? ಆಕೆಗೆ ಬಂದ್ಬಿಟ್ಟು ಒಂದು 32 ವಯಸ್ಸು ಇರಬಹುದು, ಗಂಡನಿಗೆ ಒಂದು 35 ಇರುತ್ತೆ, ಮತ್ತೆ ಒಂದು ಹೆಣ್ಮಗು ಇದೆ, ಆ ಮಗುಗೆ 7 ವರ್ಷ ವಯಸ್ಸು, ಅಂದ್ರೆ ಈಕೆ 25ನೇ ವರ್ಷದಲ್ಲಿ ಹುಟ್ಟಿರೋದು. ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ, ಈಕೆ ಅಂದ್ರೆ ತಾಯಿ ಮನೆಯಲ್ಲಿ ತಾಯಿ ತಂದೆಗಳಿದ್ರಲ್ಲ, ಅಜ್ಜಿ ತಾತ, ಮಗು ಅಜ್ಜಿ ತಾತ ಮತ್ತೆ ಅತ್ತೆ ಮಾವ, ಈಕೆ ಅತ್ತೆ ಮಾವ ಇರ್ತಾರಲ್ಲ, ಎರಡು ಕಡೆಯಿಂದ ಪ್ರೆಷರು, ನಮ್ಮ ವಂಶಾಭಿವೃದ್ಧಿ ಆಗ್ತಾ ಇಲ್ಲ, ಒಂದು ಗಂಡು ಮಗು ಬೇಕು, ಇನ್ನು 32 ಆಗೋಯ್ತು ವಯಸ್ಸು ನಿನಗೆ, ಈ ವರ್ಷದಲ್ಲಿ ಆಗ್ಬಿಡ್ಬೇಕು ಅಂತ ಬಹಳ ಪ್ರೆಷರ್, ಗಂಡು ಮಗು ಬೇಕು. ಅದಕ್ಕೆ ನಾನು ಬಂದು ಕೇಳಿದ್ರು, ನಮ್ಗೆ ಇನ್ನೊಂದು ಮಗು ಆಗ್ಬೇಕು ಅಂತ ಆಸೆ ಇದೆ, ಒಂದು ಗಂಡು ಮಗು ಆಗ್ಬೇಕು ಅಂತ ಆಸೆ ಇದೆ, ಆಗತ್ತಾ ಅಂತಂದ್ರು. ಸಿ ಜನರಲ್ ಆಗಿ ಗಂಡು ಮಗು ಆಗತ್ತಾ ಹೆಣ್ಮಗು ಆಗತ್ತಾ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡಕ್ ಹೋಗಲ್ಲ, ಯಾಕೆಂದ್ರೆ ಅದು ಆ ಭೇದ ಮಾಡಕ್ ನನಗೆ ಇಷ್ಟ ಇಲ್ಲ, ಹೆಣ್ಮಕ್ಳು ಕಡಿಮೆ ಗಂಡು ಮಕ್ಕಳು ಜಾಸ್ತಿ ಅಂತ ಹೇಳೋಕೆ ನಿಜವಾಗ್ಲೂ ಅದು ಬಹಳ ಕಷ್ಟ ಆಗತ್ತದು. ಅದು ಈವನ್ ನಮ್ಮ ಗ್ರಂಥಗಳಲ್ಲೂ ಹೇಳ್ತಾರೆ ಅಂತ, ಡಿಫ್ರೆನ್ಶಿಯೇಟ್ ಮಾಡಬಾರ್ದು ಅಂತ, ಇತ್ತೀಚೆಗೆ ಶುರು ಆಗಿರೋದು ಇದೆಲ್ಲ ಅಂತ. ಎರಡನೇದಾಗೇನಂದ್ರೆ, ಆಕೆಗೆ ಬಂದು ರಾಹುದಶೆ ಕಡೆಯ ಭಾಗ ನಡೀತಾ ಇತ್ತು. ನಾನು ಯಾವಾಗ್ಲೂ ಪ್ರೋಗ್ರಾಮ್ಸ್ ಹೇಳ್ತೀನಿ, ರಾಹುದಶೆ ಕಡೆ ಲಾಸ್ಟ್ 2-3 ಇಯರ್ಸ್ ಬಂದ್ಬಿಟ್ಟು ಯಾರಿಗಾದ್ರೂ ನಡೀತಾ ಇರಲಿ, ರಾಹು ಎಲ್ಲಾದ್ರೂ ಇರಲಿ, ಸಾಧಾರಣವಾಗಿ ಕನ್ಸೀವ್ ಆಯ್ತು ಅಂದ್ರೆ ಆ ಹುಟ್ಟು ಅಂತ ಮಗುಗೂ ಆರೋಗ್ಯ ಚೆನ್ನಾಗಿರಲ್ಲ, ಮತ್ತೆ ಇವ್ರಿಗೂ ತೊಂದರೆಗಳು ಉಂಟಾಗತ್ತೆ, ಮಿಸ್ ಕ್ಯಾರೇಜ್ ಚಾನ್ಸಸ್ ಆಗ್ಬೋದು, ಅಬಾರ್ಷನ್ ತರನು ಆಗ್ಬೋದು, ಯಾವುದೋ ಕಾರಣಾಂತರದಿಂದ ಆ ರೀತಿಲಿ ಆಗುವಂತ ಸಾಧ್ಯತೆ ಇರುತ್ತೆ. ಇಟ್ಸ್ ನಾಟ್ ಸೇಫ್ ಟು ಕನ್ಸೀವ್ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಜೊತೆಯಲ್ಲಿ ಈಕೆಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಆಕೆಗೆ ಶುಗರ್ ಇದೆ, ಹೈ ಲೆವೆಲ್ ಶುಗರ್ ಇದೆ, ಅಂಡ್ ಗಂಡನಿಗೆ ಬಂದು ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಇದೆ. ಸೊ ಇವಾಗ ಏನಾಗತ್ತೆ ಅಂದ್ರೆ, ಆ ಮಗು ಆಗತ್ತೆ ಅಂತ ಹಣೆಯೆಲ್ಲ ಬರ್ದಿದೆ ಅಂತ ಇಟ್ಕೊಳ್ಳಿ, ಆ ಮಗು ಆದ್ಮೇಲೆ ಏನಾಗತ್ತೆ, ಮಗು ಆರೋಗ್ಯನು ಚೆನ್ನಾಗಿರಲ್ಲ, ಗಂಡು ಮಗುನೇ ಆಯ್ತು ಅಂತ ಅನ್ಕೊಳ್ಳಿ, ಇವ್ರ ಆರೋಗ್ಯನು ಚೆನ್ನಾಗಿರಲ್ಲ, ಆ ಮಗುನ ಸರಿಯಾಗಿ ನೋಡ್ಕೊಳಕಾಗಲ್ಲ, ಇವ್ರ ಕೆಲಸ ಬಿಡ್ಬೇಕಾಗತ್ತೆ, ಯಾಕಂದ್ರೆ ಆಫೀಸ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ, ಆರೋಗ್ಯ ಕೆಟ್ಟದ್ರಿಲ್ಲ ಆಫೀಸ್ಗೆ ಹೋಗಕ್ಕಾಗತ್ತೆ ಹೇಳಿ, ಅದಾಗಲ್ಲ. ಆಮೇಲೆ ಇಲ್ಲಿ ಖರ್ಚು ಜಾಸ್ತಿ ಆಗತ್ತೆ, ತಲೆನೋವು ಜಾಸ್ತಿ ಆಗತ್ತೆ, ಏನಾಗತ್ತೆ ಇನ್ನೊಂದು 5 ವರ್ಷಕ್ಕೂ 10 ವರ್ಷಕ್ಕೂ ಅಜ್ಜಿ ತಾತ ಅಂತಾರೆ ಇವರೇ ಆಗ್ಬಿಡ್ತಾರೆ. ಅದ ಆ ವರೀಸು ಆ ಸ್ಟ್ರೆಸ್ ಇಂದ ಅಲ್ಲ. ಇವ್ ವಿಲ್ ಪವರ್ ಯೂಸ್ ಮಾಡಿದಾಗ ಏನು ಅಂದ್ರೆ, ಕಾಮನ್ ಸೆನ್ಸ್ ಪ್ರಕಾರ ನಾನು ಅವ್ರಿಗೆ ಹೇಳಿದೆ ಈ ತರ ಇದೆಯಮ್ಮ ನಿಮ್ಗೆ, ನೀವು ದಯವಿಟ್ಟು ಪ್ರೊಸೀಡ್ ಮಾಡಬೇಡಿ, ಒಂದು ಮಗು ದೇವರು ಕೊಟ್ಟಿದ್ದಾರೆ, ಇಲ್ಲ ಯಾರೋ ಹೇಳಿದ್ರು ಈ ಮಗು ಆಯುಸ್ ಕಮ್ಮಿ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಯಾರೋ ಹೇಳಿದ್ರೆ ನಾನೇನ್ ಮಾಡಕ್ಕಾಗತ್ತಮ್ಮ, ನನ್ನ ಪ್ರಕಾರ ಆಯುಸ್ ಚೆನ್ನಾಗಿದೆ ಅಂತ ತೊಂದರೆ ಇಲ್ಲ, ಮತ್ತೆ ಇನ್ನೊಂದು ತಿಳ್ಕೊಂಬಿಟ್ಟು ನಿಮಗೆ 100 ಜನ ಮಕ್ಕಳಾದ್ರು ನಿಮ್ಮನ್ನ ಯಾರು ಲೈಫ್ ಪೂರ್ತಿ ನೋಡ್ಕೊಳಲ್ಲ,
ನಿಜ. ಈ ಕಾಲದಲ್ಲಿ ಕಲಿಯುಗದಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದ್ರೆ ಅವರು ಅವ್ರ ದಾರಿ ಹುಡ್ಕೊಂಡು ಹೋಗ್ತಾರೆ. 16 ವರ್ಷ 17 ವರ್ಷ ಆಗ್ಬಿಟ್ರೆ ಸ್ವಲ್ಪ ಅಮೆರಿಕನ್ ಸಿಸ್ಟಮ್ ಇವಾಗ ಎಲ್ಲಾದ್ರೂ ಹೊರಟೋಗ್ತಾರೆ. ಸೊ ವೇಸ್ಟ್ ಆಗತ್ತೆ, ವಂಶಾಭಿವೃದ್ಧಿ ಆಗುವಂತ ಪರಿಸ್ಥಿತಿ ಬೇಡ ಇವಾಗ. ನಾವೇನ್ ರಾಜಮಂತ್ ಅಂತವರಲ್ಲ, ಅದಕ್ಕೆ ನಮ್ಮ ವಂಶದಿಂದಾನೇ ಪ್ರಪಂಚ ಉದ್ಧಾರ ಆಗ್ಬೇಕು ಅಂತಿಲ್ಲ. ನಾನ್ ಸ್ವಲ್ಪ ಕಠಿಣವಾಗಿ ಹೇಳ್ತೀನಿ, ನಾವು ವಂಶಾಭಿವೃದ್ಧಿಗಳು ಮಾಡೋದು ಬೇಡ, ನಾವು ನಮ್ ಕೆಲ್ಸಗಳಿದ್ರೆ ಮಾಡ್ಕೊಂಡು ಹೋಗೋಣ. ಸೊ ಲೈಫ್ ಅಲ್ಲಿ ಸ್ವಲ್ಪ ಎಂಜಾಯ್ಮೆಂಟ್ ಅಂತ ಮಾಡ್ಬೇಕು ಅಂದ್ರೆ ಈ ಸರ್ಕಸ್ ಮಾಡಕ್ ಹೋಗ್ಬೇಡಿ ಅಂತಂದ್ರೆ ಅವರು ಮಾತು ಕೇಳಲಿಲ್ಲ. ಶಿ ಕನ್ಸೀವ್ಡ್ ಅಂಡ್ ಹೆಣ್ ಮಗು ಆಯ್ತು. ಸೊ ಅಲ್ಲಿಗೆ ಒಂದು ಡಬಲ್ ಶಾಕ್ ಅವ್ರಿಗೆ, ಗಂಡ ಮಗು ಆಗಿಲ್ಲ ಅಂತ. ಸೊ ಅತ್ತೆ ಮಾವ ಮತ್ತೆ ತಾಯಿ ತಂದೆಗಳು ಬಹಳ ಗೋಳಾಡಕ್ ಶುರು ಮಾಡ್ಬಿಟ್ರು, ಅಯ್ಯೋ ಏನ್ ಕರ್ಮ ಇದು ಹಾಗೆ ಹೇಗೆ ಅಂತ ಶುರು ಮಾಡ್ಕೊಂಡ್ರು. ಅದು ಇಬ್ಬರು ಕಡೆ ತಾಯಿ ತಂದೆ ಮತ್ತೆ ಅತ್ತೆಮ್ಮನಿಗೆಲ್ಲ ಆಲ್ಮೋಸ್ಟ್ 74-75 ಏಜ್ ಆಗಿರೋರು. ಇದೆಲ್ಲ ಆದ್ಮೇಲೆ ಈಕೆ ಆರೋಗ್ಯ ಕೆಟ್ಟೋಯ್ತು. ಏನೋ ಸಮಥಿಂಗ್ ರಿಲೇಟೆಡ್ ಯೂಟ್ರಸ್ ಏನೋ ಪ್ರಾಬ್ಲಮ್ ಬಂತು, ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ, ಯಾವಾಗ್ಲೂ ಮಂಡಿ ನೋವುಗಳು ಮತ್ತೆ ಶುಗರ್ ಲೆವೆಲ್ಸ್ ಜಾಸ್ತಿ ಫ್ಲಕ್ಚುಯೇಟ್ ಆಗೋದೆಲ್ಲ ಆಗೋದು. ಈ ಗಂಡ ಒಬ್ಬನೇ ಹುಡುಗ, ಅವನಿಗೆ ಇದೆಲ್ಲ ನೋಡಿ ಅವ್ನಿಗೆ ಹೈಪರ್ ಟೆನ್ಷನ್ ಇನ್ನೂ ಡಬಲ್ ಆಗೋಯ್ತು ಅವನಿಗೆ. ದೆನ್ ಈ ಸ್ಟಾರ್ಟೆಡ್ ಡೆವಲಪಿಂಗ್ ವಿಷನ್ ಪ್ರಾಬ್ಲಮ್ಸು, ಕಣ್ಣಕ್ಕೆ ಸಂಬಂಧಪಟ್ಟಿತ್ತು. ರಾಹು ದಶಿ ಇನ್ನೊಂದು 3 ವರ್ಷ ಇತ್ತಲ್ಲ, 3 ವರ್ಷದಲ್ಲಿ ಶಿ ಅಂಡರ್ವೆಂಟ್ ಅನದರ್ ಸರ್ಜರಿ. ಮತ್ತೆ ಆ ಮಗುಗೆ ಬಂದ್ಬಿಟ್ಟು ಲಂಗ್ಸ್ ಅಲ್ಲಿ ವಾಟರ್ ಸೇರಿಕೊಂಡಿದೆ ಅಂತ ಡಾಕ್ಟರ್ ಹೇಳ್ಬಿಟ್ಟು ಎವ್ರಿ ವೀಕೋ ಎವ್ರಿ 3-4 ಡೇಸ್ಗೋ ನೀವು ಕರ್ಕೊಂಡ್ ಬರ್ಬೇಕು, ಆ ಲಂಗ್ಸ್ ಇಂದ ವಾಟರ್ ಇಟ್ಟು ತೆಗಿಬೇಕು ನಾವು, ಅಂಡ್ ಇದು ಹೇಳಕ್ಕಾಗಲ್ಲ ಎಷ್ಟು ವರ್ಷ ಇರುತ್ತೆ ಅಂತ. ಅದು ದೇವ್ರಿಗೆ ಆವಾಗ ದೇವರು ನೆನೆಸ್ಕೊಳ್ತಾರೆ ಅವರು ಬಿಟ್ಟಿದ್ದು ಅಂತ. ಇದೆಲ್ಲ ಆದ್ಮೇಲೆ 1.5-2 ವರ್ಷ ಆದ್ಮೇಲೆ ತಿರುಗಿ ಬಂದ ನನ್ನ ಹತ್ರ ಕನ್ಸಲ್ಟೇಷನ್ ಬಂದು ಇದಕ್ಕೆ ಪರಿಹಾರ ಏನಾದ್ರೂ ಇದೆಯಾ ಅಂದ್ರು. ಖಂಡಿತವಾಗಿ ಇದಕ್ಕೆ ಪರಿಹಾರ ಇಲ್ಲಮ್ಮ ಅಂತಂದೆ. ನೀವೊಂದು ಗಡಿ ದಾಟ್ಬಿಟ್ಟಿದ್ದೀರಾ, ನೀವು ಆವಾಗ ಕೇಳಿದ್ರೆ ಪರಿಹಾರ ಅಂತ. ಇಲ್ಲಿ ನೋಡಿ, ವಿಲ್ ಪವರು ಕಾಮನ್ ಸೆನ್ಸ್ ಅಂತ ಉಪಯೋಗಿಸ್ಕೊಳ್ಳೋದು. ಅದಕ್ಕೆ ಹೇಳೋದು ಯುಕ್ತಾಹಾರ ಪೂಜೆ ವಿಹಾರ ಚಂದ ಕೃಷ್ಣ ಭಗವದ್ಗೀತೆ ಹೇಳಿದ್ರೆ ಆ ಸೈಡ್ ಕೆಲವು ಲಿಮಿಟಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು, ಈ ದೊಡ್ಡವರು ಇರ್ತಾರೆ ನೋಡಿ, ನಾನು ಆಕ್ಚುಲಿ ಹೇಳಬಾರ್ದು ಬಟ್ ಹೇಳಲೇಬೇಕಾಗತ್ತೆ, ಈ ತಾಯಿ ತಂದೆಗಳು ಅತ್ತೆ ಮಾವಂದ್ರು ಇದಕ್ಕೆ ಕಾರಣ ಆಗ್ತಾರೆ. ಯಾತಕ್ಕೆ ಅಂದ್ರೆ ಫೋರ್ಸ್ ಮಾಡಿ ಮಾಡಿ ನಮ್ಗೆ ಇನ್ನೊಂದು ಆಸೆ ಇದೆ, ಇನ್ನೊಂದು ಆಸೆ ಇದೆ, ಒಂದು ಗಂಡು ಮಗು ನೋಡ್ಬೇಕು ಅಂತ ಆಸೆ ಇದೆ ಅಂತ 75 ವರ್ಷ ಆದ್ರೂ ಆಸೆ ಇಟ್ಕೊಂಡಿದ್ರೆ ಏನೇನು ಹೇಳಿ ನೋಡಿ. ಕೊನೆಗೆ ಏನಾಗುತ್ತೆ, ಮಗು ಹುಟ್ಟಿದ್ಮೇಲೆ 2 ವರ್ಷ ಆದ್ಮೇಲೆ ಈಕೆ ಅತ್ತೆ ಮಾವ ಇದಾರಲ್ಲ, ಮಾವ ಹೋಗ್ಬಿಟ್ರು, ಈ ಕಡೆ ತಂದೆ ತಾಯಿ ಹೋಗ್ಬಿಟ್ರು. ಆ ಮಗು ಇದೆಯಲ್ಲ, ಅವ್ರು ನೋಡ್ಕೊಳ್ತಾರೆ ಇವಾಗ ಅವ್ರ ಆಸೆಗಳನ್ನ. ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ನಾನು ತಾಯಿ ತಂದೆಗಳಿಗೆ ಹೇಳ್ತೀನಿ, ದೊಡ್ಡವ್ರ ಹಿರಿಯರಿಗೆ, ನೀವು ಬಹಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಿಮ್ಮ ಮೊಮ್ಮಕ್ಕಳು ನೋಡ್ಬೇಕು, ಮಕ್ಕಳನ್ನ ಆಟಾಡಿಸ್ಬೇಕು ಅಂತ ಇದೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಒಂದ್ ಸರ್ಟನ್ ಏಜ್ ಅಲ್ಲಿ ಆಟ ಆಡೋದ್ ನಿಲ್ಸ್ಬಿಟ್ಟು ಸ್ವಲ್ಪ ದೈವಿಕವಾಗಿ ಏನಾದ್ರೂ ಮಾಡ್ತಾ ಇದ್ರೆ ಅದು ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ನೀವು ಎಕ್ಸರ್ಸೈಸ್ ಮಾಡಿ, ವಾಕಿಂಗ್ ಮಾಡ್ಕೊಂಡು, ಸರಿಯಾಗಿರೋ ಆಹಾರ ತಗೊಂಡು, ಎಲ್ಲ ಕೆಲಸ ನೀವು ಮಾಡ್ಕೊಳ್ಳಿ, ಅವ್ರ ಮಕ್ಕಳನ್ನ ಅವ್ರು ಸಾಕೊಳ್ತಾರೆ. ಇದ್ರ ಆಸೆ ನೆವರ್ ಎಂಡಿಂಗ್. ನೋಡಿ ಗುರುಜಿ, ನೀವೀಗ ಹೇಳಿದ್ದು ಎಷ್ಟೋ ಮನೆಗಳಲ್ಲಿ ನಡೀತಿರುವಂತ ವಿಚಾರಗಳೇ. ಅಂದ್ರೆ ಒಂದು ಗಂಡು ಮಗುಗೆ ಇರುವಂತ ಪ್ರೆಷರ್ ಇಂದ ಪಾಪ ಕೆಲವೊಮ್ಮೆ ಹೆಣ್ಣು ಮಕ್ಳು ಎಂತೆಂತ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿರ್ತಾರೆ. ಅವರ ಸಂಸಾರವೇ ಒಂದು ಡೇಂಜರ್ ಝೋನ್ಗೆ ಬಂದಿದೆ. ಒಂದು ಮಗು ಇದ್ರೆ ಏನ್ ಮಾಡ್ಬೇಕು ನೀವು ಅಂದ್ರೆ, ತಾಯಿ ತಂದೆಗಳು ಆ ಮಗು ವಯಸ್ಸಿಗಿಳಿಬೇಕು. ವಾರಕ್ಕೆ 2-3 ದಿವಸ ಆ ಮಗು ವಯಸ್ಸಿಗಿಳಿದ್ ಬಿಟ್ಟು ಅದಕ್ಕೆ ಹೊಡೆದಾಡೋದು, ಜಗಳ ಆಡೋದು, ಮಿಕ್ಕಿದ ಗೋಡೆ ಮೇಲೆ ಬರೆಯೋದು, ಕೆರೆಯೋದು, ದಿಂಬ್ ಕಿತ್ತಾಕೋದು, ದಿಂಬಲ್ ಹೊಡಿಯೋದು, ಇನ್ನು ಮಕ್ಕಳು ಹೆಂಗ ಆಟ ಆಡ್ತಾರೆ ಆತರ ಆಟ ಆಡ್ತಾರೆ. ಮಗು ಒಂಟಿತನ ಬರೋದಿಲ್ಲ, ಅದು ಚೆನ್ನಾಗಿ ಬೆಳ್ಕೊಂಡ್ಬರ್ತದ. ಅದಕ್ಕೆ ಈ ವಿಧಿ ಅನ್ನೋದು ಏನಾಗುತ್ತೆ ಅಂದ್ರೆ, ಕೆಲವೆಲ್ಲ ದೇವ್ರು ನಮ್ಗೊಂದು ಬ್ರೇನ್ ಕೊಟ್ಟರು, ಯಾತಕ್ಕೆ ಥಿಂಕ್ ಮಾಡ್ಲಿ ಅಂತ. ನಾವ್ ಆ ಬ್ರೇನ್ನೇ ಮರ್ತು ಬಿಡ್ತೀವಲ್ಲ. ಮತ್ತೆ ಈ ತರ ಆಸೆಗಳು ಸಿ ಒಂದು ಇದಕ್ಕೆ ಜನರಲ್ ಆಗಿ ನಮ್ಮ ಪದ್ಧತಿಗಳ ಪ್ರಕಾರ ನಮ್ಮ ಸಂಪ್ರದಾಯ ಪ್ರಕಾರ ಒಂದು ಮದುವೆ ಆಗ್ಲಿ ಒಂದು ಮಗು ಆಗ್ಲಿ ಅಂತ ಹೇಳ್ತಾರೆ. ಅಷ್ಟು ಇಟ್ಕೊಳ್ಳಿ ಸಾಕು ಆಸೆ, ನನ್ನ ಮದುವೆನೇ ಆಗ್ಬಿಡಿ, ಮಗು ಹೋಗೋದು ಬೇಡ ಅಂತ ಹೇಳಲ್ಲ. ಸೊ ಏನಾಗುತ್ತೆ ಅಂದ್ರೆ, ಇಲ್ಲಿ ವಿಧಿ ಅನ್ನೋದು ಕೆಲವುದಕ್ಕೆ ನಾವು ಜಪ ಮಾಡಿ ಪರಿಹಾರ ಮಾಡ್ಕೋಬೇಕು ಅನ್ನೋದಿಲ್ಲ, ಕಾಮನ್ ಸೆನ್ಸ್ ಪರಿಹಾರ. ಸ್ವಯಂ ಕೃತಗಳಿಗೆ ಬಹುಶಃ ಪರಿಹಾರವೂ ಇರೋದಿಲ್ಲ ಅನ್ಸುತ್ತೆ, ಖಂಡಿತವಾಗಿ ಇರೋದಿಲ್ಲ, ಅದಕ್ಕೆ ಪರಿಹಾರ ಇರೋದಿಲ್ಲ. ಬಿಕಾಸ್ ನಾವು ಒಂದು ಗಡಿ ದಾಟ್ಬಿಡ್ತೀವಿ. ಇವಾಗ ಇನ್ನೊಂದ್ಸರ್ತಿ ಈ ಗ್ರಹಣ ಆಯ್ತು ನೋಡಿ, ಹೋದ ವರ್ಷ ಜುಲೈ ಆಗಸ್ಟ್ ಅಲ್ಲಿ ಲೈನ್ ಆಗಿ 3 ಗ್ರಹಣ ಆಯ್ತಲ್ಲ. ಈ ಕರ್ಕಾಟಕ ರಾಶಿ ಮತ್ತೆ ಮಕರ ರಾಶಿಯವರಿಗೆ ತೊಂದರೆಗಳು ಉಂಟಾಗತ್ತೆ, ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಗ್ರಹಣಕ್ಕೆ 5 ದಿವಸದ ಮುಂಚೆ 5 ದಿವಸದ ನಂತರ ಕರ್ಕಾಟಕ ಮಕರ ರಾಶಿಯವರು ಟ್ರಾವೆಲ್ ಮಾಡದೇ ಇರೋದು ಒಳ್ಳೇದು ಅಂತ ನಾನು ಸಜೆಸ್ಟ್ ಮಾಡಿದ್ದೆ, ಅದನ್ನ ಸ್ಪಷ್ಟವಾಗಿ ಹೇಳಿದ್ದೆ. ಅದಕ್ಕೆ ಎಷ್ಟು ದುರ್ಘಟನೆಗಳಾಗತ್ತೆ ಅಂದ್ರೆ, ಈ ಸಿಂಪಲ್ ಮಾತು ಕೇಳಿದ್ರೆ ಅದಕ್ಕೂ ಸಂಬಂಧಪಟ್ಟಂತೆ ನನ್ನ ಉತ್ತರ ಕೊಡಕ್ಕೆ ಇಷ್ಟಪಡ್ತೇನೆ. ಆವಾಗ ಯಾಕೆ ಹೇಳ್ತಾ ಇದೀನಿ ಇದೆಲ್ಲ ಅಂದ್ರೆ, ಜನರಿಗೆ ಗೊತ್ತಾಗ್ಲಿ ನಿಜವಾಗ್ಲೂ ವಿಧಿ ಅಂದ್ರೆ ಏನು, ಎಷ್ಟು ಮಟ್ಟಕ್ಕೆ ಫ್ರೀ ವಿಲ್ ಇರುತ್ತೆ, ಸುಮ್ಮನೆ ಎಲ್ಲದಕ್ಕೂ ಹೋಮ ಹವನ ಜಪ ಮಾಡ್ತಾ ಇದ್ರೆ ನೆಸೆಸಿಟಿ ಇದೆಯಾ ಅಂತ ನಾನು ತಿಳಿಸ್ಬೇಕಾಗತ್ತೆ.
ಒಂದಷ್ಟು ಪ್ರಿಡಿಕ್ಷನ್ಸ್, ಸಾಕಷ್ಟು ಪ್ರಿಡಿಕ್ಷನ್ಸ್ ನೀವು ಹೇಳಿದ ರೀತಿಯಲ್ಲೇ ನಡ್ಕೊಂಡು ಕೂಡ ಬಂದಿದೆ. ಸೊ ಈಗಲೂ ಅದೇ ರೀತಿಯ ಒಂದು ಪ್ರಿಡಿಕ್ಷನ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರಿ, ಐ ಆಮ್ ಕ್ಯೂರಿಯಸ್, ಏನದು ಗುರುಜಿ? ಇವಾಗ ಲಾಸ್ಟ್ ಇಯರ್ ಗ್ರಹಣ ಆಯ್ತು ನೋಡಿ, ಅವಾಗ ನಾನು ಜನರಲ್ ಆಗಿ ಟಿವಿಲಿ ಅಡ್ವೇಟ್ ಮಾಡಿದೆ ಮಕರ ರಾಶಿ ಮತ್ತೆ ಕರ್ಕಾಟಕ ರಾಶಿ ಅವ್ರಿಗೆ ಒಳ್ಳೇದಲ್ಲ ಹಾಗೆಂತ. ಸೊ 5 days before 5 days ಆಫ್ಟರ್ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿದ್ದೆ. ಓಕೆ. ಅದರಲ್ಲಿ ನನ್ನ ಹಳೆಯ ಕ್ಲೈಂಟ್ ಒಬ್ರು ಬಂದ್ಬಿಟ್ಟು, ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದಾರೆ, ಅವರು ಥಾಯ್ಲೆಂಡ್ಗೆ ಟ್ರಿಪ್ ಫಿಕ್ಸ್ ಮಾಡಿದ್ರು. ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಗುರುಜಿ ನಾವು ಥಾಯ್ಲೆಂಡ್ಗೆ ಹೋಗ್ತಾ ಇದ್ದೀವಿ, 1 week ಸ್ಟೇ, ಯಾವುದೊಂದು ಕನ್ಸೆಷನಲ್ ಫೇರ್ ಎಲ್ಲ ಸಿಕ್ಕಿದೆ ನಮಗೆ, ಒಳ್ಳೆ ಹೋಟೆಲ್ ಬುಕ್ಕಿಂಗ್ ಇದೆ, ಮಕ್ಕಳಿಗೂ ರಜಾ ಹಾಕ್ಸ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು, ಅರೌಂಡ್ ದ ಟೈಮ್ ಆಫ್ ಎಕ್ಲಿಪ್ಸ್ ಸಮ್ವೇರ್ ಇನ್ ಜುಲೈ ಆಗಸ್ಟ್ ಅಲ್ಲ ಲಾಸ್ಟ್ ಇಯರ್. ಅದಕ್ಕೆ ಒಂದು ವಾರದ ಮುಂಚೆ ಬಂದು ಭೇಟಿಯಾಗಿದ್ರು. ಅದರಲ್ಲಿ ತಾಯಿ ತಂದೆ ಮಗಳು ಮಗ ಇಬ್ಬರಿಗೂ ಕೇತುದಶೆ ನಡೀತಾ ಇದೆ, ತಾಯಿ ತಂದೆಗಳಿಗೆ ಇಬ್ಬರಿಗೂ ರಾಹುದಶೆ ನಡೀತಾ ಇದೆ. ಇದನ್ನು ಯಾವಾಗ ಹೇಳ್ತೀನಿ, ಒಂದು ಫ್ಯಾಮಿಲಿಲಿ ಇಬ್ಬರಿಗೆ ಒಟ್ಟಿಗೆ ರಾಹುದಶೆ ಅಥವಾ ಕೇತುದಶೆಗಳು ಅಥವಾ ಕುಜದಶೆ ಅಂತ ನಡೆದಾಗ ಸಾಧಾರಣವಾಗಿ ಸರ್ಜರಿ ಸೊತ್ತು ಆಕ್ಸಿಡೆಂಟ್ಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ಅಂತ. ಮತ್ತೆ ದುರಾದೃಷ್ಟವಶಾತ್ ಏನು ಅಂದ್ರೆ, ತಾಯಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ, ತಂದೆ ಬಂದು ಮಕರ ರಾಶಿ, ಮಗಳು ಬಂದ್ಬಿಟ್ಟು ಮಕರ ರಾಶಿ, ಮಗ ಬಂದ್ಬಿಟ್ಟು ಕರ್ಕಾಟಕ ರಾಶಿ. ಸೊ ನಾನು ಅವ್ರಿಗೆ ಹೇಳಿದೆ, ನೀವು ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ, ಸರಿ ಇಲ್ಲ ಇದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತ ಉಂಟಾಗತ್ತೆ, ಆಮೇಲೆ ಅದು ಸರ್ ಮಾಡ್ಕೊಳಕ್ ಆಗೋದಿಲ್ಲ, ಇಟ್ಸ್ ವೆರಿ ಡೇಂಜರಸ್, ದಯವಿಟ್ಟು ಹೋಗಬೇಡಿ ಅಂತಂದೆ. ಸರ್ ಆವಾಗಲೇ 1.5 lakhs ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀವಿ ಅಂದರು. ನಾನು ಹೇಳಿದೆ 1.5 lakhs ಮುಖ್ಯ ಅಲ್ಲ, ನೀವು ಕೇಳಿ ನೋಡಿ ಎಷ್ಟು ಕೊಡ್ತಾರೆ ಕೊಡಲಿ, ಯಾಕಂದ್ರೆ ಜೀವಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ, ನೀವು ದಯವಿಟ್ಟು ಹೋಗಬೇಡಿ. ನನ್ನ ಮಾತು ಕೇಳಲಿಲ್ಲ, ಹೊರಟುಬಿಟ್ರು ಅವರು. ಏರ್ಪೋರ್ಟ್ಗೆ ಹೋಗ್ತಿದ್ರೆ ದೊಡ್ಡ ವಾಹನ ಅಪಘಾತ ಆಗಿದೆ, ಅವ್ರು ಹೋಗ್ತಿದ್ದು ಕ್ಯಾಬ್ ಇತ್ತಲ್ಲ, ಅದ್ಯಾವುದೋ ಟ್ಯಾಂಕರ್ಗಳನ್ನು ಹೊಡೆದ್ಬಿಟ್ಟು 4 rounds ಹಿಂಗೆ ಉರುಳ್ಕೊಂಡು ಸ್ವಲ್ಪ 15 feet ಆ ಕಡೆ ಅದು ಬ್ರಿಡ್ಜ್ ಹತ್ರ ಬಿದ್ದು ಹೋಗಿದೆ. ಅದು ಹೆಂಡತಿ ಮಗ ಇಬ್ಬರು ಆನ್ ದ ಸ್ಪಾಟ್, ತಂದೆ ಮಗಳು ಉಳ್ಕೊಳ್ಕೊಂಡು. ಈಗ ಬಂದು ನನಗೆ ಪರಿಹಾರ ಅಂತ ಕೇಳಿದ್ರೆ ನಾನೇನು ಹೇಳಿ, ಇವಾಗ 1.5 lakh rupees ಮುಖ್ಯ ಆಯ್ತೋ, ಇದು ಮುಖ್ಯ ಆಯ್ತು. ಸೊ ವಿಧಿ ಅನ್ನೋದು ಸ್ವಲ್ಪ ನಮ್ಮ ಕೈಯಲ್ಲಿರುತ್ತೆ, ಕೆಲವೆಲ್ಲ ಕಾಮನ್ ಸೆನ್ಸ್ ಪರಿಹಾರಗಳು, ಕೆಲವು ಖಂಡಿತವಾಗಿ ನಮ್ಮ ಕೈಲಿರಲ್ಲ. ಇವಾಗ ಒಂಥರ ವಿಚಿತ್ರವಾಗಿರೋ ಕಾಯಿಲೆಗಳು ಬರ್ತವೆ, ಅದು ಎಷ್ಟೇ ಟ್ರೀಟ್ಮೆಂಟ್ಗಳು ತೊಗೊಂಡ್ರು ಅದು ವಾಸಿ ಆಗೋದಿಲ್ಲವಲ್ಲ, ಅದು ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ ಅಂತ ಆ ರೀತಿಲಿ ಕಾಯಿಲೆಗಳು ಬರ್ತಾ, ಅದು ನಮ್ಮ ಕೈಲಿ ಇರೋದಿಲ್ಲ. ಬಟ್ ಅದಕ್ಕೂ ಏನು ಗೊತ್ತಾ, ಕೆಲವು ಕಾಮನ್ ಸೆನ್ಸ್ ಫ್ಯಾಕ್ಟರ್ಸಿಂದ ನಾವು ಕೆಲವು ಪರಿಹಾರಗಳು ಹುಡ್ಕೋಬಹುದು. ಎಲ್ಲದಕ್ಕಿಂತ ದೊಡ್ಡ ಪರಿಹಾರ ಏನಂದ್ರೆ, ಫಾರ್ ಎಲ್ರಿಗೂ ಒಂದು ಮಲ್ಟಿವಿಟಮಿನ್ ಟಾನಿಕ್ ತರ ಒಂದು ವಿಷಯ ಹೇಳ್ತೀನಿ. ನಾನು ಯಾವಾಗಲೂ ಹೇಳ್ತೀನಿ, ಯಾಕಂದ್ರೆ ಪ್ರಾಕ್ಟೀಸ್ ನೋಡ್ತಾ ಇದ್ದೀನಿ ಮತ್ತೆ ಬಹಳ ಕೇಸಸ್ ಅಲ್ಲಿ ಸ್ಟಡಿ ಮಾಡಿದ್ದೀನಿ ನಾನು. ನಿಮ್ಗೆ ಎಂತ ಕಷ್ಟ ಇದು, ಯಾವುದಕ್ಕೆ ಸಮಸ್ಯೆ ಪಟ್ಟು ಇದ್ರು, ದುಡ್ಡಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ ಏನೇ ಇದ್ರು, ಫಸ್ಟ್ ಆಫ್ ಆಲ್ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ ಶುರು ಮಾಡಿ, ಒಂದು ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯು ಶುಡ್ ವಿಜುವಲೈಸ್, ನಿಮ್ಮ ಮನಸ್ಸಲ್ಲಿ ಯಾವುದು ಸಾಲಗಳು ನಿಮ್ಗಿಲ್ಲ, ಒಳ್ಳೆ ಮನೆಯಲ್ಲಿ ವಾಸವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಹೆಲ್ತಿ ಆಗಿದ್ದೀರಾ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಅದ್ರ ಬದಲು ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ, ಬೆಳಗ್ಗೆ ತಕ್ಷಣ ರಾತ್ರಿ ಮಲಗು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಮೈಂಡ್ಗೆ ಒಂದು ಪಾಸಿಟಿವ್ ಥಾಟ್ ಕೊಟ್ಟಾಗ ದಟ್ ವಿಲ್ ಕನ್ವರ್ಟ್ ಇಟ್ ಇನ್ ಟು ಇಟ್ ವಿಲ್ ಪ್ರೆಸೆಂಟ್ ಇಟ್ ಸೆಲ್ಫ್ ಇನ್ ದ ಗ್ರಾಸ್ ವರ್ಲ್ಡ್ ಆಸ್ ಅ ರಿಯಾಲಿಟಿ ಅಂತ. ಅದಕ್ಕೆ ಸುಮಾರು ಇಶ್ಯೂಸ್ಗೆ ಬ್ರೇನಲ್ಲಿ ಕೆಲವು ಉತ್ತರಗಳು ಸಿಗುತ್ತೆ ನಿಮಗೆ. ನಿಮ್ಗೆ ಆ ಬ್ರೇನ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ದೇಹನ ದಂಡಿಸ್ಬೇಕು. ಮತ್ತು ದೇಹನ ದಂಡಿಸಾಗ ಏನಾಗುತ್ತೆ ಅಂದರೆ ಉಸಿರಾಟ ಶುರು ಆಗುತ್ತೆ ನಿಮಗೆ. ಆ ದೇಹನ ದಂಡಿಸಾಗ ಉಸಿರಾಟ ಸರಿಯಾಗಿ ಮಾಡಬೇಕು. ಇವಾಗ ಕೈ ಹಿಂಗೆ ಎತ್ತಾಗ ಒಂಥರ ಉಸಿರಾಟ, ಕೈ ಬಿಟ್ಟಾಗ ಒಂಥರ ಉಸಿರಾಟ. ಈಗ ಎತ್ತಾಗ ಏನು ಅಂದರೆ ಇದು ಎಕ್ಸೇಲ್, ಕೆಳಗೆ ಬಿಟ್ಟಾಗ ಇನ್ಹೇಲ್ ಅಂತ ಹೇಳ್ತೀವಿ. ಅದು ಯಾರಾದರೂ ಕೋಚಸ್ ಹತ್ರ ಕಲ್ತ್ಕೋಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಪೂರ್ವಿಕನ ಹೇಳಿದ್ರೆ, ದೇವರು ಇದ್ದಾನೋ ಇಲ್ವೋ, ಚೈತನ್ಯ ಇದೆಯೋ ಅಲ್ವೋ ನಮ್ಗೆ ಗೊತ್ತಿಲ್ಲ, ಬಟ್ ಪ್ರಕೃತಿನೇ ದೇವರು ಅಂತ ನನ್ನ ಸೂಚನೆ ಅಂತ ನಮಗೆ ದೇವರು ಸೂಚನೆ ಕೊಡುತ್ತೆ. ಇವಾಗ ಎರಡು ಮುಗಲು ಚೆನ್ನಾಗಿ ಉಸಿರಾಟ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಎಲ್ಲರೂ ಅಬ್ಸರ್ವ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆವತ್ತಿಂದ ತಕ್ಕ ಮಟ್ಟಿಗೆ ಎಲ್ಲ ವಿಷಯದಲ್ಲೂ ಸ್ವಲ್ಪ ತಕ್ಕ ಮಟ್ಟಿಗೆ ಸಮಾಧಾನವಾಗಿರುತ್ತದೆ. ಅಂದ್ರೆ ಪ್ರಕೃತಿ ಎಲ್ಲದಕ್ಕೂ ನಮ್ಗೆ ಸೂಚನೆ ಕೊಡ್ತಾನೆ ಇರುತ್ತೆ. ಯಾತಕ್ಕೆ ಸೂಚನೆ ಕೊಡುತ್ತೆ ಅಂದ್ರೆ, ಇದನ್ನ ತಿಳ್ಕೊಂಡು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ನಾವು ನಿಶ್ಚಯ ಮಾಡ್ಕೋಬೇಕು. ಇದನ್ನ ನಿಶ್ಚಯ ಮಾಡ್ಕೋಬೇಕು ಅಂದ್ರೆ ನಮ್ಮ ಬ್ರೈನ್ ಸರಿಯಾಗಿ ಓಡಬೇಕು. ನಮ್ಮ ಬ್ರೈನ್ ಸರಿಯಾಗಿ ಓಡಬೇಕು ಅಂದ್ರೆ ಉಸಿರಾಟನ ನಿಯಂತ್ರಣ ಮಾಡ್ಕೋಬೇಕು. ಉಸಿರಾಟ ನಿಯಂತ್ರಣ ಹೆಂಗ್ ಮಾಡ್ಕೊಳ್ತಾರೆ, ಪ್ರಾಣಾಯಾಮ ಅಂತ ಹೇಳ್ತೀವಿ. ಯಮ ಅಂದ್ರೆ ಡಿಸಿಪ್ಲಿನಿಂಗ್ ಆಫ್ ಡಿಸಿಪ್ಲಿನಿಂಗ್ ಅಂತ, ಪ್ರಾಣ ಅಂದ್ರೆ ಬ್ರೆತ್ ಅಂತ. ಸೊ ನಮ್ಮಲ್ಲಿ ಸಿಂಪಲ್ ಆಗಿರುವಂತದ್ದು ಒಂದು ಬ್ರೀದಿಂಗ್ ಟೆಕ್ನಿಕ್, ಪತಂಜಲಿ ಮಹರ್ಷಿಗಳು ಹೇಳ್ಕೊಡ್ತಾರೆ, ಮುಂದಿನ ಸಂಚಿಕೆಗಳಲ್ಲಿ ಅದರ ಬಗ್ಗೆ ನಾನು ಸೂಚಿಸ್ತೀನಿ. ಇದೆಲ್ಲ ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡಬಹುದು. ಜಸ್ಟ್ 1 month 2 months ಅಲ್ಲಿ ಅವ್ರಿಗೆ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ನಿಜವಾಗಿಯೂ ಇವತ್ತಿನ ವಿಚಾರಗಳು ಯಾವಾಗ್ಲೂ ಏನಾಗುತ್ತೆ ಅಂದ್ರೆ, ಒಬ್ಬ ಹಿರಿಯರ ಜೊತೆ ಕೂತಾಗ ಅಥವಾ ಒಬ್ಬ ಜ್ಯೋತಿಷ್ಯರ ಜೊತೆ ಕೂತಾಗ ಅಲ್ಲಿ ಒಂದು ಚೌಕಟ್ಟು ಇರುತ್ತೆ ಗುರುಜಿ.
ನಮಗೆ ವಿಚಾರಕ್ಕಿಂತ ಭಯವೇ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅವ್ರು ಹೇಳುವಂಥದ್ದು ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ತಾರೆ, ಹೀಗೆ ಮಾಡಬೇಕು ಇಲ್ಲ ಅಂದರೆ ಹಾಗಾಗೋಗುತ್ತೆ ಅನ್ನುವಂಥ ವಿಚಾರ. ಆದರೆ ಇವತ್ತು ಇವತ್ತೇ ಅಲ್ಲ, ಸಾಮಾನ್ಯವಾಗಿ ನೀವು ಮಾತಾಡುವಂಥ ಎಲ್ಲ ವಿಚಾರದಲ್ಲೂ ಕೂಡ ನೀವು ಎರಡನ್ನೂ ತೆರೆದಿಡ್ತೀರಿ, ಆಪ್ಷನ್ ಈಸ್ ಯಾವ್ಸ್ ಅಂತ ಆಪ್ಷನ್ ನಮಗೆ ಕೊಡ್ತೀರಿ. ಹಾಗಾಗಿ ಯಾಕೆ ಇದೇ ದಾರಿಯಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡುವಷ್ಟು ತಿಳುವಳಿಕೆ ಕೂಡ ನಿಮ್ಮ ಮಾತುಗಳಲ್ಲಿ ನಮಗೆ ತಿಳಿತಾ ಬರುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನೀವು ನೀಡಿದಂಥ ಮಾಹಿತಿ ಕೂಡ ನಮಗೆ ಅಷ್ಟೇ ಖುಷಿ ಕೊಟ್ಟಿದೆ. ಈ ವಿಚಾರವನ್ನು ನಾವು ಕೂಡ ಇನ್ನು ಮುಂದೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ಆಲೋಚಿಸಿ, ನೀವು ಹೇಳಿದಾಗೆ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ ನಿರ್ಧಾರಗಳನ್ನ ತಗೊಂಡು ಮಿಕ್ಕಿದ್ದನ್ನ ಭಗವಂತನಿಗೆ ಬಿಡ್ತೀವಿ. ಇಷ್ಟು ಹೊತ್ತು ಇಷ್ಟು ಮಾಹಿತಿಯನ್ನ ನೀಡಿದಕ್ಕಾಗಿ ನಮ್ಮ ವೀಕ್ಷಕರ ವತಿಯಿಂದ, ನಮ್ಮ ಇಡೀ ತಂಡದ ವತಿಯಿಂದ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ನೋಡಿದ್ರಲ್ಲ, ಜೀವನದಲ್ಲಿ ಪ್ರತಿಯೊಂದಕ್ಕೂ ನಾವು ಏನೇ ಮಾಡ್ಬೇಕಂದ್ರೂ ಒಬ್ಬ ಗುರು ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇಂಥ ನಮಗೆ ತಿಳಿದೇ ಇರುವಂತಹ ವಿಚಾರಗಳನ್ನ ನಮಗೆ ತಿಳಿಸಿ ಸರಿಹಾದಿಯಲ್ಲಿ ನಡೆಸೋದಕ್ಕೆ ಅಂತ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಬಹುಶಃ ಅದು ನಮಗೆ ಸ್ಪಷ್ಟವಾಯಿತು. ಯಾಕೆಂದ್ರೆ ಎಲ್ಲ ವಿಚಾರದಲ್ಲೂ ಒಂದು ನೆಗೆಟಿವ್ ಮತ್ತು ಒಂದು ಪಾಸಿಟಿವ್ ಇರುತ್ತೆ. ಯಾತಕ್ಕಾಗಿ ನಾವು ಪಾಸಿಟಿವ್ ಅನ್ನೇ ಆಯ್ಕೆ ಮಾಡ್ಕೋಬೇಕು, ಅದು ನಮ್ಮ ಜೀವನದಲ್ಲಿ ಯಾವ ರೀತಿ ಉತ್ತರವನ್ನ ನೀಡುತ್ತೆ ಅನ್ನೋ ಅನೇಕ ಉದಾಹರಣೆಗಳೊಂದಿಗೆ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇಂಥ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಮುಂದಿನ ಬ್ರಹ್ಮಲಿಖಿತ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.